ನಾನು ಕೆಲವು ಜನರನ್ನು ನಂಬಿ ಮೋಸ ಹೋದೆ ಅಂತ ಬಿ ಆರ್ ಶೆಟ್ಟಿ ಹೇಳಿದ್ದಾರೆ ಖ್ಯಾತ ಉದ್ಯಮಿ ಬಿ ಆರ್ ಶೆಟ್ಟಿ ಹೇಳಿದಂತ ಮಾತಿದು ಉಡುಪಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲವರನ್ನು ನಂಬಿ ನಾನು ಮೋಸ ಹೋದೆ ನನ್ನ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ದವನನ್ನ ಸಿಎಫ್ಒ ಮಾಡಿದೆ ನಾನು ಅವನೇ ನನ್ನ ಬೆನ್ನಿಗೆ ಚೂರಿ ಹಾಕಿದ ಅಂತ ಹೇಳಿದ್ದಾರೆ ನನಗೆ ತಿಳಿಯದ ಹಾಗೆ ಬೆನ್ನ ಹಿಂದೆ ಆರ್ಥಿಕ ವಂಚನೆ ಮಾಡಿದ್ದಾರೆ ಉಡುಪಿಯಲ್ಲಿ ಉದ್ಯಮಿ ಬಿ ಆರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂತಹ ವ್ಯಕ್ತಿಯನ್ನ ಆರೋಪಿ ಅಂತ ನಾನು ಹೇಳಲಾರೆ ನಾನು ಅವನನ್ನ ಆರೋಪಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಆರೋಪ ಇನ್ನು ಕೂಡ ಸಾಬೀತಾಗಿಲ್ಲ ಕೋರ್ಟ್ ಅಲ್ಲಿ ಇದೆ ಕೇಸು ಪ್ರಕರಣ ನ್ಯಾಯಾಲಯದಲ್ಲಿ ಇದೆ ಹಾಗಾಗಿ ಈ ಬಗ್ಗೆ ಹೆಚ್ಚೇನು ಹೇಳಲಾರೆ ಅಂತ ಹೇಳಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿ ನನಗೆ ವಂಚನೆ ಮಾಡಿದ್ದಾರೆ ನಾನು ಕೆಲವು ಜನರನ್ನ ನಂಬಿ ಮೋಸ ಹೋದೆ ಜನರ ಆಶೀರ್ವಾದದಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೇನೆ ಅಂತ ಹೇಳಿದ್ದಾರೆ ಜನಸೇವೆಯೇ ಜನಾರ್ಧನ ಸೇವೆ ಅಂತ ನಂಬಿಕೊಂಡಿದ್ದವನು ನಾನು ಟ್ರಂಪ್ ಗೆ ಕ್ರೆಡಿಟ್ ಕಾರ್ಡ್ ಕೊಡೋದಕ್ಕೆ ಅಮೆರಿಕದ ಬ್ಯಾಂಕ್ಗಳು ಮೀನಾಮೇಷ ಎಣಿಸ್ತಾ ಇದ್ವು ಅಂತ ದಿವಾಳಿಯಾಗಿದ್ದ ಮನುಷ್ಯ ಬಳಿಕ ಅಮೆರಿಕದ ಅಧ್ಯಕ್ಷ ಆಗಲಿಲ್ವಾ ಯಾರಿಗೂ ನಾನು ವಂಚನೆ ಮಾಡಿಲ್ಲ ಅನ್ನೋ ಆತ್ಮವಿಶ್ವಾಸ ನನಗಿದೆ ನಾನು ಉಡುಪಿಯಲ್ಲಿದ್ದಾಗ ಜೇಬಲ್ಲಿ 1 ರೂಪಾಯಿ ಇರ್ತಾ ಇರಲಿಲ್ಲ ನನಗೆ ಯಾರಿಂದ ಸಾಲ ಪಡೆದಿದ್ದೇನೆ ಎಲ್ಲವನ್ನು ಕೂಡ ಹಿಂದಿರುಗಿಸಿದ್ದೇನೆ ಐ ವಿಲ್ ಕಮ್ ಬ್ಯಾಕ್ ಅಗೈನ್ ಅಂತ ಹೇಳಿದ್ದಾರೆ ಬಿ ಆರ್ ಶೆಟ್ಟಿ ಖ್ಯಾತ ಉದ್ಯಮಿ पेट्रोल हण पेट्रोल हण हाक आ टाइम परमेश्वर कड़ को मुझे पेट्रोल बंक कड़ को कड़ हाँ वापस को थैंक्स टू सिंडिकेट बैंक थैंक्स टू केके बैंक बैंक पर्सनली बिकॉज ऑफ शंभु शेट्टि सर शंभु शेट्टि माय फादर एंड ही वर्क टुगेदर इन काउंसिल And I got the consent for this. I have not cheated anybody. And I will all come back. It's all hard and money. It will come. But doesn't matter. I don't have 1 rupee loan in India. I don't have 1 rupee loan in India. Even till today, sir. I'm telling you why I'm doing this. I told I got my own trust to look after this one. Otherwise, I'm not fool to do this free hospital. I made an endowment with my wife, myself and my wife. So this money for this one. Not only that, I already pledged my 50% of the wealth to Melinda Gates Foundation. ನಾನು ಇಲ್ಲಿದ್ದೇನೆ ನಾನು ಇಲ್ಲಿರೋ ಹಣ ಇತ್ತ ನಾನು ಹೇಳಿದ ಒಂದು ರೂಪಾಯಿ ಬಗ್ಗೆನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಶ್ವತಾಚಾರ್ಯ ಅಶ್ವತಾಚಾರ್ಯ ಈಗ ಉಡುಪಿಗೆ ಬಂದಂತಹ ಬಿ ಆರ್ ಶೆಟ್ಟಿ ಅವರು ಏನೇನು ಹೇಳಿದ್ದಾರೆ ಮತ್ತೀಗ ಈ ಆರ್ಥಿಕ ವಿಚಾರಕ್ಕೆ ಆರ್ಥಿಕ ವಂಚನೆ ಆಗಿದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಿಗೆ ಕೂಡ ಮಾತನಾಡಿದ್ದಾರೆ ಆತನ ನಾನು ಆರೋಪಿ ಅಂತ ಕೂಡ ಈಗ ಹೇಳೋದಿಲ್ಲ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಂತ ಹೇಳಿದ್ದಾರೆ ಯಾವಾಗ ಉಡುಪಿಗೆ ಬಂದ್ರು ಮತ್ತೆ ಏನೇನು ಹೇಳಿದ್ದಾರೆ ಹರೀಶ್ ಇವತ್ತು ಏನು ಉಡುಪಿಯಲ್ಲಿ ಇರುವಂತ ಹಾಜಬ್ಬ ಮತ್ತು ಕೂಸಮ್ಮ ತುಂಬಾ ಶಂಭು ಶೆಟ್ಟಿ ಅವರ ಏನು ಸರ್ಕಾರಿ ಹೆರಿಗೆ ಆಸ್ಪತ್ರೆ ಏನಿದೆ ಅಲ್ಲಿ ಇಂದಿಗೆ ಏನು 10,000 ಮಕ್ಕಳ ಏನು ಜನನ ಆಗಿರುತ್ತದೆ ಅದರ ಸಂಭ್ರಮಾಚರಣೆ ಅಂಗವಾಗಿ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಬಿ ಆರ್ ಶೆಟ್ಟಿ ಅವರು ಭಾಗಿಯಾಗಿರ್ತಾರೆ ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಎಲ್ಲಿ ಕೂಡ ಅವಿತುಕೊಂಡಿಲ್ಲ ನಾನು ಇಲ್ಲೇ ನಮ್ಮ ಭಾರತ ದೇಶದಲ್ಲೇ ಇದ್ದೇನೆ ಅದು ಅಲ್ಲದೆ ನಾನು ಇಲ್ಲಿ ಕರ್ನಾಟಕದಲ್ಲೇ ಇದ್ದೇನೆ ಅನ್ನುವಂತ ಮಾತನ್ನು ಅವರು ಮೊದಲು ಹೇಳ್ತಾರೆ ನಂತರ ಏನು ಇವರ ಏನು ಇವರ ಕಂಪನಿಯಲ್ಲಿ ಇದ್ದಂತ ವ್ಯಕ್ತಿಗಳು ಇರುವರು ಏನು ಫೈನಾನ್ಷಿಯಲ್ ಗೋಲ್ಮಾಲ್ ಗಳನ್ನು ಮಾಡುವ ಮೂಲಕ ನನಗೆ ಈ ಸಮಸ್ಯೆ ತಂದೊಡ್ಡಿದ್ದಾರೆ ಸದ್ಯ ಆ ವಿಚಾರ ಕೋರ್ಟ್ ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನಾನು ಇಡುವುದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳಿರ್ತಾರೆ ಅಲ್ಲದೆ ಭಾರತದಲ್ಲಿ ಇರುವಂತ ಆಸ್ತಿ ನನಗೆ ಸಾಕು ಅಷ್ಟು ಆಸ್ತಿ ನಾನು ಮಾಡಿಟ್ಟಿದ್ದೇನೆ ಸೊ ಯಾವುದೇ ಬಿ ಆರ್ ಶೆಟ್ಟಿಯ ಏನು ಸಾಮ್ರಾಜ್ಯ ದುಬೈಯಲ್ಲಿ ಇರುವ ಸಾಮ್ರಾಜ್ಯ ಒಂದು ಹಂತಕ್ಕೆ ಒಂದು ವಿಚಾರಣೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು ಆದ್ರೆ ನನ್ನ ಇದಕ್ಕೆ ಯಾವುದೇ ಕುತ್ತು ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಏನು ಮಾತನ್ನು ಹೇಳಿದಾನೆ ಇಲ್ಲ ನಾವು ಹೇಳ್ಬೋದು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡಿರುವಂತದ್ದು ಕೂಡ ಅದೇ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿರ್ತೇವೆ ಅಂತ ಹೇಳಿದ್ರೆ ಈಗ ಸದ್ಯ ಏನು ಚಾಲ್ತಿಯರಲ್ಲಿರುವಂತ ವಿಚಾರ ಅಂತ ಹೇಳಿದ್ರೆ ಅವರು ಸಾಮ್ರಾಜ್ಯ ಮುಳುಗಡೆ ಆಗಿದೆ ಅನ್ನುವಂತ ಪ್ರಶ್ನೆಗೆ ಅವರು ಈ ರೀತಿಯಾಗಿ ಉತ್ತರ ನೀಡ್ತಾರೆ ಅಂತ ಹೇಳ್ಬೋದು
ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಮಾಹಿತಿಗೆ.